ಇದ್ದಾರೆ. ಬಟ್ ಯಾವುದೇ ಒಂದು ವಿಷಯ, ಯಾವುದೇ ಒಂದು ನಿರ್ಧಾರ ತಗೋವಾಗ ಅದು ಕನ್ಸೆನ್ಸಸ್ಸಿಂದ ತಗೋಬೇಕು ಅನ್ನೋದು ನಮ್ಮ ಪಕ್ಷದ ಒಂದು ಗೋಲ್, ಒಂದು ಏಮ್ ಇದೆ. ಆ ಕನ್ಸೆನ್ಸಸ್ಸು ಈಗ ಚಿತ್ರ ಭಕ್ತವಚಲಂ ಅವರು ಅಧ್ಯಕ್ಷರಾಗಿದ್ದರೆ ಮಾತ್ರ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಕಾರ್ಯಕರ್ತರ ಅಭಿಪ್ರಾಯ. ಆ ಅಭಿಪ್ರಾಯದ ಮೂಲಕ ನಾವು ಮುಂದುವರಿಯೋದು. ದಯಾನಂದ ಅವರು ನಮ್ಮ ಪಕ್ಷದವರೇ, ಬೇರೆ ಯಾರ್ಯಾರು ಜನತಾ ಪಕ್ಷದಲ್ಲಿದ್ದಾರೋ ಅವರೆಲ್ಲ ನಮ್ಮ ಪಕ್ಷದವರೇ. ನಮ್ಮ ತಾಲೂಕು ಪ್ರೆಸಿಡೆಂಟು ಅವರೆಲ್ಲ ಕರೆದು ಮಾತಾಡಿ ನಮ್ಮ ಪಕ್ಷದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಪಕ್ಷವನ್ನು ಬಿಲ್ಡ್ ಮಾಡ್ಕೊಂಡು ಹೋಗೋಕ್ಕೆ ಸ್ಟೆಪ್ಸ್ ತಗೊಂಡಿದ್ದೀವಿ. ಫೋನಲ್ಲಿ ಮಾತಾಡ್ತೀವಿ. ನೀವೇನಂದ್ರೆ ಇಟ್ ವಾಸ್ ಅ ಕರ್ಟಿಯಸ್ ಕಾಲ್, ಜಾಸ್ತಿ ಡಿಸ್ಕಷನ್ ಮಾಡೋಕ್ಕಾಗಲಿಲ್ಲ. ನೋ, ವಿ ಡಿಡ್ ನಾಟ್ ಸ್ಪೀಕ್ ಮಚ್ ಅಬೌಟ್ ದೋಸ್ ಇಶ್ಯೂಸ್. ಇಟ್ ವಾಸ್ ಜಸ್ಟ್ ಅ ಕರ್ಟಿಯಸ್ ಕಾಲ್. ಸ್ಟೇಟ್ ಸ್ಪೋಕ್ಸ್ ಮ್ಯಾನ್ ಅರಿವಳಗನ್ ಅವರು ನಿಂಬಿಕಲ್ಲ ಇದ್ರಲ್ಲ, ಅವರು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಡಯಲ್ ತಗೊಳ್ಳಿಲ್ಲ. ನಾವು ಹೇಳ್ತಾ ಇರೋದು ದಯಾನಂದ ಅವರು, ಅವರೂ ನಮ್ಮ ಜೊತೆನೇ ಇದ್ದಾರೆ. ಹರಿವರ್ಗನ್ ಅವರು ಬೇರೆ ಕಡೆ, ಇವ್ರು ಬೇರೆ ಕಡೆ ಅಂತೆಲ್ಲ ಏನೂ ಇಲ್ಲ. ನಾವೆಲ್ಲ ಒಟ್ಟಿಗಿದ್ದೀವಿ. ಯಾವುದೇ ಪಕ್ಷದಲ್ಲಿ, ಯಾವುದೇ ಆರ್ಗನೈಸೇಷನಲ್ಲಿ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ವಿ ವಿಲ್ ಸೆಟಲ್ ಆಲ್ ದೀಸ್ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಆ್ಯಂಡ್ ವಿ ವಿಲ್ ಆಲ್ ವರ್ಕ್ ಟುಗೆದರ್ ಆ್ಯಂಡ್ ವಿ ವಿಲ್ ಸ್ಟ್ರೆಂಥನ್ ಅವರ್ ಪಾರ್ಟಿ. ದಯಾನಂದ್ ಅವರು ನಮ್ಮ ಪಕ್ಷದಲ್ಲೇ ಇದ್ದಾರೆ, ನನ್ನ ಜೊತೆನೇ ಇದೆ. ಬಿಕಾಸ್ ಆಫ್ ಸಮ್ ಪ್ರಯರ್ ಕಮಿಟ್ಮೆಂಟ್ಸ್ ಅವ್ರು ಇವತ್ತು ಬರೋಕ್ಕಾಗಲಿಲ್ಲ, ಬಟ್ ಈ ವಿಲ್ ಬಿ ವಿತ್ ಅಸ್ ಈವನ್ ಇನ್ ದಿ ಫ್ಯೂಚರ್ ಪಾರ್ಟಿ ಬಿಲ್ಡಿಂಗ್ ಆ್ಯಕ್ಟಿವಿಟಿ. ರವಿ ರೆಡ್ಡಿ ಸಿಂಡಿಕೇಟ್ಗೆ ಒಲಿದ 2 ಸ್ಥಾನ, ರವಿಚಂದ್ರನ್ ನಾಯ್ಡು ಬಣಕ್ಕೆ 1 ಸ್ಥಾನ. ಪ್ರಾಥಮಿಕ ಶಾಲಾ ವಿಭಾಗದಿಂದ ತಾಲೂಕು ಕಾರ್ಯಕಾರಿ ಸಮಿತಿಗೆ ನಡೆದ ಚುನಾವಣೆಯಲ್ಲಿ MS ರವಿಪ್ರಕಾಶ್, ಕೃಷ್ಣಮೂರ್ತಿ, ಶ್ರೀನಿವಾಸ್ ಮೂರ್ತಿ ಆಯ್ಕೆಯಾದರು. ವಿಧಾನಸಭೆ, ನಗರಸಭೆ ಚುನಾವಣೆಗಿಂತ ಕಮ್ಮಿ ಇಲ್ಲದಂತೆ ಚುನಾವಣೆ ನಡೆದಿತ್ತು. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಕಟ್ಟಡದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾದ ಮತದಾನ ಸಂಜೆ 4 ಗಂಟೆಯವರೆಗೆ ಮುಂದುವರೆದಿತ್ತು. ಮತದಾರರನ್ನು ಓಲೈಸಿಕೊಳ್ಳುವ ನಿಟ್ಟಿನಲ್ಲಿ 2 ಸಿಂಡಿಕೇಟ್ಗಳು ಶಾಮಿಯಾನ ಹಾಕಿ ಊಟ ತಿಂಡಿ ನೀಡಿ ಮತಯಾಚಿಸಿದ್ದು ವಿಶೇಷವಾಗಿತ್ತು. ಚುನಾವಣೆ ಅವಧಿ ಮುಗಿಯುತ್ತಿದ್ದಂತೆ ಮತದಾನ ಕೇಂದ್ರದಲ್ಲೇ ಎಣಿಕೆ ಕಾರ್ಯ ನಡೆದು 6 ಗಂಟೆಗೆ ಅಭ್ಯರ್ಥಿಗಳ ಆಯ್ಕೆಯನ್ನು ಚುನಾವಣಾಧಿಕಾರಿ ನರಸಿಂಹಮೂರ್ತಿ ಪ್ರಕಟಿಸಿದರು. ಚುನಾವಣಾ ಫಲಿತಾಂಶ ಪ್ರಕಟಿಸುತ್ತಿದ್ದಂತೆ ಜಯಗಳಿಸಿದ ಅಭ್ಯರ್ಥಿಗಳು ತಮ್ಮ ಬೆಂಬಲಿಗರ ಪರ ಘೋಷಣೆ ಹಾಕಿ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು. ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಾಥಮಿಕ ಶಿಕ್ಷಣ ವಿಭಾಗದಿಂದ ಏನು 3 ಅಭ್ಯರ್ಥಿಗಳ ಸದಸ್ಯ ಸ್ಥಾನ ಇತ್ತು, ಅದಕ್ಕೆ 8 ಜನ ಕಣದಲ್ಲಿದ್ದರು. ಸೊ ಈ ದಿನ ನಡೆದಂಥ ಚುನಾವಣೆಯಲ್ಲಿ ಸೊ ಅಭ್ಯರ್ಥಿಗಳು ಎಷ್ಟೆಷ್ಟು ಮತಗಳನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಕೃಷ್ಣಮೂರ್ತಿ ಎಸ್, 342 ಒಟ್ಟು ಮತಗಳು, 342. ಚಂದ್ರಯ್ಯ ಕೆ, 27 ಮತಗಳು. ರವಿಚಂದ್ರ ನಾಯ್ಡು KM, 246. ರವಿಪ್ರಕಾಶ್ MS, 332. ಶ್ರೀನಿವಾಸ ಸಿ, 8 ಮತಗಳು. ಶ್ರೀನಿವಾಸ ಕೆ, 262 ಮತಗಳು. ಶ್ರೀನಿವಾಸ ವಿ, 7 ಮತಗಳು. ಶ್ರೀನಿವಾಸ ಮೂರ್ತಿ ಗೆನ್ನೆರಳ್ಳಿ, 282. ಸೊ ಇಲ್ಲಿ ನಾವು 3 ಜನರನ್ನು, ಅತಿ ಹೆಚ್ಚು ಮತಗಳನ್ನು ಯಾರು ಪಡೆದಿದ್ದಾರೋ ಆ 3 ಜನರನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ ನಿಯಮದ ಪ್ರಕಾರ. ಸೊ ಇಲ್ಲಿ ಏನು ವಿಜಯ ಶಾಲೆ ಆಗಿರ್ತಕ್ಕಂಥವ್ರು ಅತಿ ಹೆಚ್ಚು ಮತಗಳನ್ನು ಪಡೆದಿರ್ತಕ್ಕಂಥವ್ರು ಕೃಷ್ಣಮೂರ್ತಿ ಎಸ್, 342. ನೆಕ್ಸ್ಟು ನಂತರದಲ್ಲಿ 332 ಮತಗಳು ರವಿಪ್ರಕಾಶ್ MS. ನಂತರ ಶ್ರೀನಿವಾಸ ಮೂರ್ತಿ ಗೆನ್ನೇರಹಳ್ಳಿ, 282 ಮತಗಳನ್ನು ಪಡ್ಕೊಂಡಿದ್ದರು. ಸೊ ಈ 3 ಜನ ವಿಜಯಶಾಲಿಗಳಾಗಿದ್ದಾರೆ ಅಂತೇಳಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಹೇಳಿ
ಆತ್ಮೀಯ ಎಲ್ಲ ಕೆ ಜಿ ಎಫ್ ವಲಯದ ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ಬಂಗಾರಪೇಟೆ ನೂತನವಾಗಿ ಸೇರಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳು, ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದೀರ ನೀವು. ನಿಮ್ಮ ಸದಾ ನಿಮ್ಮ ಸೇವೆಗೆ ನಾವು ಬದ್ಧವಾಗಿರ್ತೀವಿ. ಯಾವುದೇ ಕ್ಷಣದಲ್ಲಾದರೂ ಕೂಡ ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ನಾವು ಉಳಿಸ್ತಕ್ಕಂಥ ಪ್ರಯತ್ನವನ್ನು ಖಂಡಿತವಾಗಲೂ ನಾವು ಮೂರು ಜನ ಏನು ಆಯ್ಕೆ ಆಗಿದ್ದೀವಿ ನಾವೆಲ್ಲರೂ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಮಗೆ ಅಭೂತಪೂರ್ವದಂಥ ಜಯವನ್ನು ಕೊಟ್ಟಂಥ ನಮ್ಮ ಎಲ್ಲರಿಗೂ, ಹಾಗೆಯೇ ನಮ್ಮ ಜಯಕ್ಕೆ ಸಹಕರಿಸಿದಂಥ ನಮ್ಮೆಲ್ಲ ಸ್ನೇಹಿತರು, ಹಾಗೆಯೇ ರೆವರೆಡ್ಡಿ ಸರ್ ಅವರು ಎಲ್ಲರಿಗೂ ಸಹ ಸರ್ಕಾರಿ ನೌಕರರ ಸಂಘದ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಮತ್ತೊಮ್ಮೆ ವಿನಂತಿಸ್ತಾ ತಮ್ಮೆಲ್ಲರಿಗೂ, ಎಲ್ಲ ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ವಲಯದ ಎಲ್ಲ ಶಿಕ್ಷಕ ಬಂಧುಗಳಿಗೂ ನಾನು ಮನಃಪೂರ್ವಕವಾಗಿ ವಿನಮ್ರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನೂತನ ತಾಲೂಕಿನ ಎನ್ ಜಿ ಒ ಚುನಾವಣೆಯಲ್ಲಿ ನಾವು ಇದುವರೆಗೂ ಯಾವುದೇ ಸಂಘಟನೆಯಲ್ಲಿ ಇಲ್ಲದಿದ್ದರೂ ಹೊಸಬರಾದರೂ ಕೂಡ ನಮ್ಮನ್ನು ಗುರುಸಿ ನಮ್ಮ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ತಾರೆ, ಶಿಕ್ಷಕರೊಂದಿಗೆ ಇರ್ತಾರೆ ಅನ್ನೋ ಒಂದು ವಿಶ್ವಾಸದೊಂದಿಗೆ ನಮಗೇನು ಮತ ಕೊಟ್ಟಿದ್ದೀರಾ ಆ ಮತದಾರ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಹಾಗೂ ಈ ಒಂದು ತಾಲೂಕಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಆ ಶಿಕ್ಷಕರ ಜೊತೆಗೂಡಿ ನಮ್ಮ ಶಕ್ತಿ ಮೀರಿ ಕೆಲಸ ಮಾಡಿ ನಿಮ್ಮ ವಿಶ್ವಾಸವನ್ನು ಹೀಗೆ ಉಳಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಮಾತು ಕೊಡ್ತಾ ಇದ್ದೀವಿ. ಈ ನಮ್ಮ ಈ ಗೆಲುವಿಗೆ ಕಾರಣರಾಗಿರ್ತಕ್ಕಂಥ ನಮ್ಮ ಕೆ ಜಿ ಎಫ್ನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು, ಹಾಗೆಯೇ ನಮ್ಮ ಬಂಗಾರಪೇಟೆ ಪದಾಧಿಕಾರಿಗಳು ಮತ್ತು ನಮ್ಮ ನೌಕರರ ಸಂಘದ ಅಧ್ಯಕ್ಷರಾದಂಥ ಕೆ ಜಿ ಎಫ್ ಇವರು ಕೂಡ ಫುಲ್ಲು ಸಂಘಟನೆ ನಮ್ಮ ಜೊತೆಗಿದ್ದು ಎಲ್ಲ ಸಂಘಟನೆಯು ಕೂಡ ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಗೆಲುವಿಗೆ ಕಾರಣರಾಗ್ತಾರೆ. ಅವರೆಲ್ಲರಿಗೂ ಕೂಡ ನಾವು ಆಭಾರಿಯಾಗಿರ್ತೀವಿ ಮತ್ತು ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ.